ಇರುವಂತಹ ವಹಿವಾಟುದಾರಿ ಸಮಸ್ಯೆ ತೀವ್ರವಾಗಿತ್ತು ರಾಜ್ಯಾದ್ಯಂತ. ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಕಳೆದ 9 ವರ್ಷಗಳಿಂದ ನಿರಂತರ ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದ ಕಾರಣಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು 21/10/2023 ತಹಸೀಲ್ದಾರರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅನುಭೋಗದ ಹಕ್ಕಿನಲ್ಲಿ ಈಸ್ಮೆಂಟ್ ರಸ್ಗಳಿದೆ. ಇದು ಭಾಳ ಖುಷಿ ತರತಕ್ಕಂಥ ವಿಚಾರ. ಇದು ನಿರಂತರವಾಗಿ 9 ವರ್ಷಗಳ ವರೆಗೆ ಹೋರಾಟ ಮಾಡಿದ ಒಂದು ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಸಂದ ಜಯ. ಮತ್ತು ಇದಕ್ಕೆ ಕಾರಣೀಭೂತರು ಅಂತಂದ್ರೆ ನಮ್ಮ ಹೋರಾಟದ ತಿರುಳನ್ನು ತಾವು ಟಿ ವಿ ಮಾಧ್ಯಮ ಮತ್ತು ಅಂತ ಪತ್ರಿಕಾ ಮಾಧ್ಯಮದಿಂದ ಸರ್ಕಾರಕ್ಕೆ ಗಮನಕ್ಕೆ ಬರುವಂಥ ನಿಟ್ಟಿನಲ್ಲಿ ತಾವು ಕೂಡ ಸಾಕಷ್ಟು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀರಿ. ಆ ಕಾರಣಕ್ಕೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ದಾರಿ ಸಮಸ್ಯೆಯನ್ನು ಬಗೆಹರಿಸಿದೆ. ಆ ಕಾರಣಕ್ಕಾಗಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಮತ್ತು ಕಂದಾಯ ಇಲಾಖೆ ಆಯುಕ್ತರು ಮತ್ತು ಕಂದಾಯ ಇಲಾಖೆಯ ಸಚಿವರು ಮತ್ತು ಇಡೀ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾಯಿದ್ದೆ. 8 ವರ್ಷದಿಂದ ಸುಮಾರು 9 ವರ್ಷಗಳ ಮೇಲ್ಪಟ್ಟು ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಖಂಡ ಕರ್ನಾಟಕ ರೈತ ನೇತೃತ್ವದಲ್ಲಿ. ಆ ಒಂದು ಹೋರಾಟವನ್ನು ಗಮನಿಸಿದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೊನೆಗೂ ಆ ತಹಸೀಲ್ದಾರಿಗೆ ನಮ್ದು ಏನು ಬೇಡಿಕೆ ಇತ್ತು ಆ ತಹಸೀಲ್ದಾರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಏನು ಬಹುತೇಕ ಸಮಸ್ಯೆ ಬಗೆಹರಿಸಿ ಅದನ್ನು ಮುತುವರ್ಜಿಸಿ ತಹಸೀಲ್ದಾರರು ಆ ದಾರಿ ಮಾಡಿಕೊಡುವಂಥ ಕೆಲಸ ಅವ್ರು ಮಾಡಬೇಕಂತ ಇಟ್ಕೊಂಡು ನಾವು ಈ ಸಂದರ್ಭದಲ್ಲಿ ಮನವಿ ಪ್ರಸ್ತುತ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಇದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು, ಅವಾಗ ಆಗಲಿಲ್ಲ, ಇವಾಗ ಯಾಕೆ ಬಿ ಜೆ ಪಿ? ಇದು ಇವತ್ತಿಂದಲ್ಲ ಹೋರಾಟ, ನಮಗೂ ಸುಮಾರು 9 ವರ್ಷಗಳ ಮೇಲ್ಪಟ್ಟು ಹೋರಾಟ ಮಾಡಿದ ಪ್ರಥಮದಲ್ಲಿ ನಾವು ಹೋರಾಟಕ್ಕಾಗಿ ತಗೊಂಡಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗೂ ಹಲವಾರು 9 ಬಾರಿ ನಾವು ಮುಖ್ಯಮಂತ್ರಿಗೆ ಅವಾಗ ಭೇಟಿಯಾದೆವು ಸಿದ್ದರಾಮಯ್ಯನವರಿಗೆ. ಮಾಡ್ತಿದ್ದೇವೆ, ಮಾಡಲಿಲ್ಲ, ಅವ್ರ ಅಧಿಕಾರ ಕಳ್ಕೊಂಡು ಮತ್ತು ಬಿ ಜೆ ಪಿ ಸರ್ಕಾರ ಬಂತು. ಬಿ ಜೆ ಪಿ ಸರ್ಕಾರದ ಸುಮಾರು 7-8 ಬಾರಿ ಮುಖ್ಯಮಂತ್ರಿಗೆ ಮನವಿ ಕೊಟ್ಟೆವು. ರಾತ್ರಿ 1 ಗಂಟೆಗೆ ಹೋಗಿ ಅವ್ರು ಧಾರವಾಡ ಹುಬ್ಬಳ್ಳಿ ಹೋಗಿ ಮನೆಗೆ ಹೋಗಿ ಕೊಟ್ಟೆವು, ಮಾಡ್ತಿದ್ರು ಮಾಡಲಿಲ್ಲ. ಅವ್ರಿಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂತು. ಕೊನೆಗಳಿಗೆ ಇವರು ಆದೇಶ ಮಾಡಿ ಇವತ್ತು ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಈಗ ಕರೆಂಟ್ ರೈತರಿಗೆ 8 ತಾಸು ಕರೆಂಟ್ ಕೊಡ್ತೇನೆ ಅಂತಂದ್ರೆ ಈ ಕರೆಂಟ್ಗಳು ಇದು ಮಾಡತ್ತಾರ. ವಿದ್ಯುತ್ತಿನ ಬಗ್ಗೆ ಕೂಡ ನಾವು ಹಲವಾರು ಬಾರಿ ಹೋರಾಟ ಮಾಡಿದೆವು. ಭೀಕರ ಬರಗಾಲದ ನಡುವೆ ಇವತ್ತು ಮಳೆ ಇಲ್ಲ, ಬಾವಿಯಲ್ಲಿ ಇರ್ತಕ್ಕಂಥದ್ದು ಕೊಳವೆ ಬಾವಿಯಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ನೀರನ್ನಾದರೂ ಬೆಳೆಗಳಿಗೆ ಉಣಿಸ್ಬೇಕಂತಂದ್ರೆ ಸರಿಯಾಗಿ ವಿದ್ಯುತ್ ಕೊಡ್ತಾ ಇಲ್ಲ. ನಾವು ನಿರಂತರ ಹೋರಾಟ ಮಾಡಿ 8-10 ತಾಸುಗಳ ಪೂರ್ಣ ಪ್ರಮಾಣ ವಿದ್ಯುತ್ ಕೊಡಿರ್ತಿ, ಅದು ಅಗಲತ್ತು ಕೊಡತ್ತಂದ್ರೆ ಇವರು ಕೇವಲ 5 ತಾಸು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆ 5 ತಾಸು ಹೇಳಿಕೆ ತಾವು ಹೇಳಿದ ಪ್ರಕಾರ 5 ತಾಸು ಕೊಡೋಕ್ಕಿಲ್ಲ, 2 ತಾಸು ಅದು ಮಧ್ಯಂತರ ಮಧ್ಯದಲ್ಲಿ ಕಡಿತಗೊಳಿಸ್ತಾ ಇದ್ದಾರೆ. ಹೀಗಾದ್ರೆ ಆ ರೈತರಿಗೆ ತೊಂದರೆ ಆಗ್ತದೆ, ಇಂಥಕ್ಕಂಥ ಬೆಳೆ ಕೂಡ ಹಾಳಾಗಿ ಹೋಗ್ತಾವೆ, ಇಂಥ ಭೀಕರ ಬರಗಾಲ ಅದ. ಇನ್ನು ಇದೇ ರೀತಿ ಮುಂದುವರೆದೇಕಾದ ಮತ್ತೆ ರೈತರ ಆತ್ಮಹತ್ಯೆಗಳು ಮುಂದುವರೆಯುವಂಥದ್ದಾಗ್ತದೆ. ಆ ಕಾರಣಕ್ಕಾಗಿ ಆ ಕರೆಂಟನ್ನು ಎಲ್ಲಿ ತರ್ತಿರೋ ನಮಗೆ ಗೊತ್ತಿಲ್ಲ. ಬೇರೆ ರಾಜ್ಯದ ಖರೀದಿ ಮಾಡ್ಕೊಂಡಾದರೂ ರೈತರ ಕೃಷಿಗಳಿಗೆ ನೀವು ಕರೆಂಟ್ ಕೊಡುವಂಥದ್ದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತ ಇಟ್ಕೊಂಡು ನಾವು ಸದರು ಒತ್ತಾಯಪಡಿಸ್ತೇವೆ. ಓಕೆ, ನಿಮ್ಮ ಹೆಸರು ಸರ್? ಅರವಿಂದ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘದ ಕಾರ್ಯದರ್ಶಿ.